ಕಾಲೇಜು ವಿದ್ಯಾರ್ಥಿನಿಯೊಬ್ಬಳು ಮುರಾರ್ಜಿ ವಸತಿ ಕಾಲೇಜು ಕಟ್ಟಡದಿಂದ ಬಿದ್ದು ಸಾವನ್ನಪ್ಪಿರುವ ದಾರುಣ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿಯಲ್ಲಿ ನಡೆದಿದೆ. 17 ವರ್ಷದ ಆಫ್ರಿನ್ ಜಮಾದಾರ್ ಮೃತ ವಿದ್ಯಾರ್ಥಿನಿಯಾಗಿದ್ದಾಳೆ. ಇಂದು ಪರೀಕ್ಷೆ ಇದ್ದ ಕಾರಣಕ್ಕೆ ವಿದ್ಯಾರ್ಥಿನಿ ಮಧ್ಯರಾತ್ರಿಯವರೆಗೂ ವಸತಿ ನಿಲಯದ ಕಟ್ಟಡದಲ್ಲಿ ಓದುತ್ತಿದ್ದಳು. ಈ ವೇಳೆ ಮೊದಲ ಮಹಡಿಯಿಂದ ಆಯ ತಪ್ಪಿ ಬಿದ್ದು ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ಘಟನಾ ಸ್ಥಳಕ್ಕೆ ಚಿಕ್ಕೋಡಿಯ ಪೊಲೀಸರು ಭೇಟಿ ನೀಡಿ ತನಿಖೆ ಕೈಗೊಂಡಿದ್ದಾರೆ. ನಿನ್ನೆ ಬೆಳಿಗ್ಗೆ ಸಿಂಧಿಕುರ್ಬಡದಿಂದ ನಮ್ಮ ಹುಡುಗಿನ ನಮ್ಮ ತಂಗಿನ ಹೋಗಿ ಈ ಚಿಕ್ಕೋಡಿ ಮುರಾರ್ಜಿ ದೇಸಾಯಿ ಸ್ಕೂಲ್ನಲ್ಲಿ ಬಿಟ್ಟು ಬಂದಿದ್ದು ರೀ. ಆಫ್ರಿನ್ ಜಮಾದಾರ್ ಆಫ್ರಿನ್ ಅಶ್ಫಾಕ್ ಜಮಾದಾರ್ ನಮ್ಮ ತಂಗಿ ರೀ ಸಿಂಧಿಕುರ್ಬೇಟ್ ಮುಂಜಾನೆ ಹೋಗಿ ಬಿಟ್ಟು ಬಂದವ್ರಿ ರೀ ಸರ್. ಮುಂಜಾನೆ 9:30 ಆಗಿತ್ತು ರೀ. ಅವಾಗ ಹೋಗಿ ನಮ್ಮ ಕಾಕಾರು ಬಿಟ್ಟು ಬಂದಿರ್ರಿ. ಆಮೇಲೆ ಅಲ್ಲಿ ಗೇಟ್ಮನದು ಯಾರು ಇದ್ರು ಕೇಳ್ರಿ. ನಮ್ಮ ಕಾಕ ಹೋಗಿ ಅಲ್ಲಿ ಬಿಟ್ಟು ಅವ್ರ ಒಳಗೆ ಯಾರೂ ಅಲೌಡ್ ಇಲ್ಲ ಅಂತಾರೆ ರೀ ಗಂಡಸರಿಗೆ. ಅನಂತಲಾಗ ನಮ್ಮ ಹುಡುಗಿ ಎಲ್ಲ ಒಳಗೆ ಹೋಗಿ ನಮ್ಮ ಕಾಕಾರು ಹೊಳೆ ಬಂದರು ರೀ. ಬಂದ ಕೂಲೇ ರಾತ್ರಿ ನಮಗೆ ಫೋನ್ ಹಚ್ಚಿರ್ರಿ ರೀ. ಅಂದ್ರೆ ಅಕ್ಕಿ ನಿನ್ನೆ 2:30 ಬಿದ್ದಾಳ್ತಾರೆ ರೀ ಶಾಲ್ಯಾಗ ಚಕ್ರ ಬಂದ. ಅವರು ನಮಗೆ ರಾತ್ರಿ 4 ಗಂಟೆಗೆ ಫೋನ್ ಹಚ್ಚಿರ್ರಿ ನಿಮ್ಮ ಹುಡುಗಿ ಚಕ್ರ ಬಂದು ಬಿದ್ದಾಳ ಮತ್ತು ಬರ್ರಿ ದವಾಖಾನೆಗಿದ್ದಾಗ ಹಾಕಿದೆವು ಚಿಕ್ಕೋಡಿ ಆಸ್ಪತ್ರೆ ಗೌರ್ಮೆಂಟ್. ಆಮೇಲೆ ನಾವು ಮುಂಜಾನೆ ನಮಗೆ 4-5 ಗಂಟೆಗೆ ಫೋನ್ ಹಚ್ಚಾರ್ರಿ ಅಕ್ಕಿ ಬಿದ್ದಾಳ್ರಿ 2:30. ಆಮೇಲೆ ನಾವು ಬಂದು ರೀ ಚಿಕ್ಕೋಡಿಯಾಗ ಮುಂಜಾನೆ 6:30 ಬಂದ ಕೂಲೇ ಇಲ್ಲಿ ಯಾರು ಇದ್ದರು ಕೇಳ್ರಿ. ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬಂದು ರೀ. ಆಮೇಲೆ ಇಲ್ಲಿ ಒಳಗೆ ಹೋದು ರೀ ಕೇಳಿದ್ರು ರೀ ಅವರು ಕಿಲಿ ಹಾಕಿರ್ರಿ. ಕಿಲಿ ಹಾಕಿದ ಕೂಡ ಕೇಳಂತ್ಲಿಕ್ಕೆ ಅವ್ರು ಏನಂದ್ರೆ ರೀ ನಾ ತಮ್ಮ ಅನ್ನಂತ್ಲಿಕ್ಕೆ ಅವಾಗ ಕಿಲಿ ಒಂದು 10 ನಿಮಿಷ ತೆಗೆದ್ರಿ ರೀ. ತೆಗೆದ ಕೂಲೆ ನೋಡಿನಿ ರೀ ಹುಡುಗಿ ಡೈರೆಕ್ಟ್ ಡೆತ್ ಆಗಿತ್ತು ರೀ. ಡೆತ್ ಆಗಂತ್ಲಿಕ್ಕೆ ಅವರು ನಮಗೇನು ಲಗುಟ್ ಹೇಳಲ್ಲ ರೀ. ಹಿಂಗಾಗಿ ಹಾಂ ಬಾಡಿ ನೋಡ್ರೆ ನಾವು ಏನು ಅನ್ನಿಸ್ತೀವಿ ರೀ ಈಗ ಚಕ್ರ ಬಂದು ಬಿದ್ದರೆ ಮನುಷ್ಯಾಗ ಎಷ್ಟ ಇದನ್ನ ಹಾಕೈತಿ ರೀ. ಹಾಂ ಒಂದು ಸ್ವಲ್ಪ ಹತ್ತಬೇಕಿರಲ್ಲ ತಲೆ ಹೊಡೆದೈತಿ ರೀ ಕಿವ್ಯಾಗ ರಗದ ಬರತೈತಿ ರೀ ಕೈ ಕೆತ್ತೈತಿ ರೀ ಇಟ್ಟು ಭಾಳ ಪೆಟ್ಟತೈತಿ ರೀ. ಅದ ನಾವು ಹೆಂಗೆ ಏನಂತ ಹೇಳಿ ನಾವು ಕ್ರಮ ತಗೊಂಡವ್ರು. ಹಾಂ ಅನುಮಾನ ಐತಿ ರೀ ಅನುಮಾನ ಐತಿ ರೀ. ಚಕ್ರ ಬಂದ್ಕೇನೆ ಬಿದ್ದಿಲ್ಲ ಚಕ್ರ ಬಂದು ಬಿದ್ದರೆ ಒಂದು 10 ಪೈರೆ ಮೇಲೆ ಅಲ್ಲಿಂತ್ರ ಬಿದ್ದರೆ ಬಿ ಎಷ್ಟು ಹತ್ತೈತಿ ರೀ ತಲೆಗೆ ಕಿವ್ಯಾಂಗಿಂದ ರಗತ್ ಬರತೈತಿ ರೀ ಫುಲ್ ತುಂಬೈತಿ ರೀ ಕಿವ್ಯಾಂಗಿಂದ ರಗತ್ ಮತ್ತೆ ಕೈಗೆ ಹಿಂದೆ ಕೈ ಹಚ್ಚಿ ನೋಡಿನಿ ರೀ ಬಟ್ ಒಳಗೆ ಹೊಂಟೈತಿ ಅಂದ್ರೆ ಹಾಸ್ಟೆಲ್ದಾರರು ಹೇಳ್ಬೇಕಿರಲ್ಲ ಯಾರು ಯಾರು 2:30 3 ಗಂಟೆಕರೆ ಹೇಳ್ಬೇಕಿರಲ್ಲ. ನಾವು ಬೆಳಗಾವ್ಕರೆ ಹೋಯ್ತಿದ್ದು ರೀ ಮುಂದೆ ಆ ಡೆತ್ ಆಗಂತ್ಲಿಕ್ಕೆ ತಗೊಂಡ್ ಬಂದು ಇಲ್ಲಿ ಹೋಗೋದು ಹೋಗಿದಾರ ಅಂದ್ರೆ ಇದಕ್ಕೆ ಏನು ಮುಂದೆ ಕ್ರಮ ತಗೊಳ್ಳೋದ್ರಿ. ಹಾಸ್ಟೆಲ್ದಾರ ಅವ್ರು ನೋಡ್ಬೇಕಿರಲ್ಲ ಹಾಸ್ಟೆಲ್ ಅಂದ್ರೆ ಸರ್ ಸಿ ಸಿ ಟಿ ವಿ ಕ್ಯಾಮ್ರಾನು ಇರ್ಬೇಕ್ರಿ ಅಲ್ಲಿ ಎಲ್ಲ ದೇಖರಿಕನು ಇರ್ಬೇಕ್ರಿ ಎಲ್ಲ ಇರಬೇಕಿರಲ್ಲ. ಹೌದ್ರಿ ಅವ್ರ ವಿಶ್ವಾಸ ಮೇಲೆ ನಾವು ಬಿಟ್ಟಿರ್ತೇವ್ರಿ ಬಿಟ್ಟಿರ್ತೇವ್ರಿ ಅವ್ರ ವಿಶ್ವಾಸ ಮೇಲೆ ಬಿಟ್ಟಿರ್ತೇವ್ರಿ.